Good morning students, welcome to the digital learning from Department of Collegiate Education and I am Sudha Rani R, Assistant Professor of Commerce, Government First Grade College, Chiknaiknalli. Dear students, in the previous session we have discussed about the absorption of overhead and in this session we are going to discuss about the problems on machine hour rate. Machine hour rate mele naavu problems anna solve madona. Nodi illond problem ide, calculate machine hour rate from the following. Kelige kottiruva information inda machine hour rate na calculate maadi ant heltare. Information na nodona one by one. Cost of machine rupees 20,000. 20,000 ಇದೆ ಮೆಷಿನ್ನ ಕಾಸ್ಟು. ಎಸ್ಟಿಮೇಟೆಡ್ ಸ್ಕ್ರ್ಯಾಪ್ ವ್ಯಾಲ್ಯೂ ರುಪೀಸ್ 1,000. ಸ್ಕ್ರ್ಯಾಪ್ ವ್ಯಾಲ್ಯೂ 1,000 ಇದೆ. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜಸ್ ಪರ್ ಮಂತ್ 225. ಒಂದು ತಿಂಗಳಿಗೆ 225 ರೂಪಾಯಿ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಇದೆ. ಸ್ಟ್ಯಾಂಡಿಂಗ್ ಚಾರ್ಜಸ್ ಅಲೋಕೇಟೆಡ್ ಟು ಮೆಷಿನ್ ಪರ್ ಮಂತ್ ರುಪೀಸ್ 150. ನಿರ್ದಿಷ್ಟ ಒಂದು ಏನೇ ಖರ್ಚು ಬಂದೇ ಬರ್ತದೆ, ಫಿಕ್ಸಡ್ ಚಾರ್ಜಸ್ ಅಂತ ಹೇಳ್ತೀವಿ, ಅದು 150 ರುಪೀಸ್ ಇದೆ ಪರ್ ಮಂತು. ಎಫೆಕ್ಟಿವ್ ವರ್ಕಿಂಗ್ ಲೈಫ್ ಆಫ್ ಮೆಷಿನ್ 1,000 ಹವರ್ಸ್. 1,000 ಗಂಟೆಗಳಿದೆ ಲೈಫ್ ಆಫ್ ಮೆಷಿನ್ನು. ರನ್ನಿಂಗ್ ಟೈಮ್ ಪರ್ ಮಂತ್ 150 ಹವರ್ಸ್. ಒಂದು ತಿಂಗಳಿಗೆ 150 ಗಂಟೆ ಓಡಿದೆ. ಪವರ್ಸ್ ಯೂಸ್ಡ್ ಬೈ ಮೆಷಿನ್ಸ್ 10 ಯೂನಿಟ್ಸ್ ಪರ್ ಹವರ್ 50 ಪೈಸೆ ಪರ್ ಯೂನಿಟ್. ಇನ್ಫಾರ್ಮೇಷನ್ ಇದೆ. ಈಗ ನಾವು ಸಲ್ಯೂಷನ್ನ ನೋಡೋಣ. ನೋಡಿ, ನಾವಿಲ್ಲಿ ಸಲ್ಯೂಷನ್ನಲ್ಲಿ ಎರಡು ಟೈಪ್ ಹಾಕ್ಕೊತೀವಿ ಎಕ್ಸ್ಪೆನ್ಸಸ್ಸನ್ನು. ಒಂದು ಸ್ಟ್ಯಾಂಡಿಂಗ್ ಚಾರ್ಜಸ್, ಅನದರ್ ಒನ್ ವೇರಿಯಬಲ್ ಎಕ್ಸ್ಪೆನ್ಸಸ್. ಮಕ್ಕಳೇ, ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಅಂದರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದು ಟೋಟಲ್ ಯಾವಾಗಲೂ ನಾರ್ಮಲ್ ಇರ್ತದೆ, ಪರ್ ಯೂನಿಟ್ ಅಂತ ಬಂದಾವಾಗ ಮಾತ್ರ ಚೇಂಜಸ್ ಆಗ್ತದೆ. ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂದರೆ ಪರ್ ಯೂನಿಟ್ ಸೇಮ್ ಇರ್ತದೆ, ಟೋಟಲ್ಲು ವೇರಿಯೇಷನ್ ಆಗ್ತದೆ. ಸೊ ಅಂತಹವನ್ನು ನಾವು ಡಿವೈಡ್ ಮಾಡ್ಕೊಂಡು ಬರ್ಕೊತೀವಿ. ಫಸ್ಟು ಫಿಕ್ಸಡ್ ಚಾರ್ಜಸ್ ನೋಡೋಣ. ನೋಡಿ, ಫಿಕ್ಸಡ್ ಚಾರ್ಜಸ್ಸು ರನ್ನಿಂಗ್ ಟೈಮ್ ಪರ್ ಮಂತ್ 150 ಹವರ್ಸ್ ಅಂತ ಹೇಳ್ತಾರೆ. ಅದು ರನ್ನಿಂಗ್ ಟೈಮನ್ನು ಒಂದು ಕಡೆ ಬರೆದಿಟ್ಕೊಳ್ಳೋಣ. ನೆಕ್ಸ್ಟು ಚಾರ್ಜಸ್ ಪರ್ ಹವರ್ ಇದೆ. ಸ್ಟ್ಯಾಂಡಿಂಗ್ ಚಾರ್ಜಸ್ ಪರ್ ಹವರ್ ಹೆಂಗೆ ಕಂಡುಹಿಡಿತೀವಿ ಅಂದರೆ, ಅವರೇ ಹೇಳ್ತಾರೆ ಒಂದು ತಿಂಗಳಿಗೆ 150 ರುಪೀಸ್ ಆಗತ್ತೆ ಅಂತ. ನಮಗೆ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ 150 ಹವರ್ಸು ಒಂದು ತಿಂಗಳು ಮೆಷಿನ್ ಓಡಿದೆ. ಸೊ ಅಲ್ಲಿಗೆ ಒಂದು ಗಂಟೆಗೆ ಎಷ್ಟಾಯಿತು ಅಂದರೆ ರುಪಿ 1. ನೆಕ್ಸ್ಟ್ ವೇರಿಯಬಲ್ ಎಕ್ಸ್ಪೆನ್ಸಸ್ ನೋಡೋಣ. ಇದು ಅಕಾರ್ಡಿಂಗ್ ಟು ಪ್ರೊಡಕ್ಷನ್ ವೇರಿಯೇಷನ್ ಆಗ್ತಾ ಇರುತ್ತೆ, ಅದಕ್ಕೆ ನಾವು ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅದರಲ್ಲಿ ಡಿಪ್ರಿಸಿಯೇಷನ್ ನೇರವಾಗಿ ಕೊಟ್ಟಿಲ್ಲ ನಿಮಗೆ, ನೀವೇ ಫೈಂಡ್ ಔಟ್ ಮಾಡಬೇಕು. ಅದು ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ, ಕಾಸ್ಟ್ ಪ್ರೈಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ, ಅದರ ಒರಿಜಿನಲ್ ಪ್ರೈಸು ಅದರಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂನ ಕಳಿಬೇಕು, ಬರುವಂತಹ ಅಮೌಂಟನ್ನು ಎಸ್ಟಿಮೇಟೆಡ್ ಲೈಫ್ ಆಫ್ ಮೆಷಿನಿಂದ ಡಿವೈಡ್ ಮಾಡಬೇಕು. ಸೊ ಮೆಷಿನ್ನ ಕಾಸ್ಟು 20,000 ಇದೆ, ಸ್ಕ್ರ್ಯಾಪ್ ವ್ಯಾಲ್ಯೂ 10,000 ಕೊಟ್ಟಿದ್ದಾರೆ. ಸೊ ಲೈಫ್ ಆಫ್ ದ ಮೆಷಿನ್ನು 10,000 ಹವರ್ಸ್ ಇದೆ, ಅವರೇ ಕೊಟ್ಟಿದ್ದಾರೆ. ಅದನ್ನು ಕೂಡ ಎಸ್ಟಿಮೇಟೆಡ್ ಲೈಫ್ ಆಫ್ ಹವರ್ಸನ್ನು ಡಿವೈಡೆಡ್ ಬೈ ಮಾಡಿ ನಿಮಗೆ 1.90 ಪರ್ ಹವರ್ ಒಂದು ಗಂಟೆಗೆ ಡಿಪ್ರಿಸಿಯೇಷನ್ನು ಸಿಗ್ತದೆ. ನೆಕ್ಸ್ಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜಸ್ ರುಪೀಸ್ 225 ಪರ್ ಮಂತ್. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ನೋಡಿ, ಇಲ್ಲಿ 225 ರೂಪಾಯಿ ಕೊಟ್ಟಿದ್ದಾರೆ ಒಂದು ಮಂತಿಗೆ. ನಮಗೆ ಮಂತ್ ಲೆಕ್ಕದಲ್ಲಿ ಬೇಡ, ನಮಗೆ ಒಂದು ಗಂಟೆಗೆ ಎಷ್ಟು ಬೇಕು ಅಂತ ಬೇಕು. ಹಾಗಾಗಿ 225 ರುಪೀಸನ್ನು 150 ಹವರ್ಸಿಂದ ಮಲ್ಟಿಪ್ಲೈ ಮಾಡಿ ನಿಮಗೆ 1.50 ಸಿಗತ್ತೆ. ದಿಸ್ ಇಸ್ ನೆಕ್ಸ್ಟು ಪವರ್.
ಪವರ್ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಹವರಿಗೆ 10 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಆ ಒಂದು ಯೂನಿಟ್ಟಿಗೆ 50 ಪೈಸೆ ಅಂತ ಹೇಳ್ತಾರೆ. ಸೊ 1 ಅವರ್ಗೆ 10 ಯೂನಿಟ್ಟು, 1 ಯೂನಿಟ್ಟಿಗೆ 50 ಪೈಸೆ ಬೀಳತ್ತೆ. ಸೊ ಅಲ್ಲಿಗೆ 10 × 50 ಪೈಸೆ ಮಾಡಿದ್ರೆ 5 ರುಪೀಸ್ ಆಯಿತು ಮಕ್ಕಳೇ. ನೀವಿದನ್ನು ಟೋಟಲ್ ಮಾಡ್ಕೊಳ್ಳಿ, ಟೋಟಲ್ ಮಾಡಿದ್ರೆ 9.40 ಸಿಗತ್ತೆ. ದಿಸ್ ಈಸ್ ಮೆಷಿನ್ ಹವರ್ ರೇಟ್. ಒಂದು ಮೆಷಿನ್ ಓಡಲಿಕ್ಕೆ 1 ಹವರ್ಗೆ ತಗಲುವ ವೆಚ್ಚ ನಮಗೆ 9 ರುಪೀಸ್ 40 ಪೈಸೆ. ನೋಡಿ, ಇಲ್ಲಿ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಮತ್ತು ಇನ್ನೊಂದು, ಅಲ್ಲಿ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಮಕ್ಕಳೇ. ಇಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಡಿಪ್ರಿಸಿಯೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಕಾಸ್ಟ್ ಆಫ್ ದ ಮೆಷಿನ್ 20,000 ಇದೆ, ಸ್ಕ್ರ್ಯಾಪ್ ವ್ಯಾಲ್ಯೂ ಅದು 10,000 ಅಲ್ಲ, 1,000. ಸೊ 20,000 ನಿಮಗೆ ಮಾಡಿ ತೋರಿಸ್ತೀನಿ ಅದು ಹೇಗೆ 1.90 ಬರ್ತದೆ ಅಂತ ನೋಡಿ. 20,000 ಇದೆ, ಸೊ 19,000 ಆಯಿತು ಡಿವೈಡೆಡ್ ಬೈ ಲೆಸ್ಟ್ ಇದೆ 1,000 ಅವರ್ಸ್ ಇದೆ ಎಸ್ಟಿಮೇಟೆಡ್ ಲೈಫು, ಡಿವೈಡೆಡ್ ಬೈ 1,000 ಮಾಡಿ, ಸೊ 1 ಹವರ್ಗೆ ನಿಮಗೆ 1.90 ಸಿಗ್ತದೆ. ಸೊ ಈ ರೀತಿ ಮಕ್ಕಳೇ, ಆಯಿತಾ? ಅದು ಮಿಸ್ಟೇಕ್ ಆಗಿದೆ, ಅದು ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ನಿಮಗೆ ತೋರಿಸ್ತೀನಿ ಅದನ್ನು ನಾನು, ಪ್ರಿಂಟಿಂಗ್ ಮಿಸ್ಟೇಕ್ ಹೇಗಾಗಿದೆ ಅಂತ ನೋಡಿ. ಇಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕಾಸ್ಟ್ ಪ್ರೈಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ, 20,000 ಹಾಕ್ಕೊಂಡಿದ್ದಾರೆ, ಅದು 20,000 10,000 ಅಲ್ಲ, 20,000 - 1,000 ಡಿವೈಡೆಡ್ ಬೈ 1,000. ಸೊ 19,000 / 1,000 ಮಾಡಿದ್ರೆ 1.90 ಆಗ್ತದೆ. ಸೊ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ. ನೆಕ್ಸ್ಟು ನಾವು ಮತ್ತೊಂದು ಪ್ರಾಬ್ಲಮ್ನ ನೋಡೋಣ. ಹಾಗೆ ವರ್ಕ್ಔಟ್ ದ ಮೆಷಿನ್ ಹವರ್ ರೇಟ್ ಆಫ್ ಎ ಸಾ ಮಿಲ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ವುಡ್ ವರ್ಕಿಂಗ್ ಶಾಪ್ ಇಂದ ಒಂದು ಸಾ ಮಿಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವು ಮೆಷಿನ್ ಹವರ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡಿ. ಏನೇನು ಕೊಟ್ಟಿದ್ದಾರೆ ನೋಡೋಣ. ಪರ್ಚೇಸ್ ಪ್ರೈಸ್ ಆಫ್ ಸಾ ಮಿಲ್ 90,000, ರೈಲ್ವೆ ಫ್ರೈಟ್ ಆ್ಯಂಡ್ ಇನ್ಸ್ಟಾಲೇಷನ್ ಚಾರ್ಜಸ್ 100, ಲೈಫ್ ಆಫ್ ಸಾ ಮಿಲ್ 10 ಇಯರ್ಸ್ ಅಂದರೆ 2,000 ವರ್ಕಿಂಗ್ ಹವರ್ಸ್ ಪರ್ ಇಯರ್ ಆಗ್ತದೆ. 10 ವರ್ಷಕ್ಕೆ ಅಂದರೆ 2,000 × 10 20,000 ಆಗ್ತದೆ. ರಿಪೇರ್ ಚಾರ್ಜಸ್ 50% ಆಫ್ ಡಿಪ್ರಿಸಿಯೇಷನ್, ಏನು ಡಿಪ್ರಿಸಿಯೇಷನ್ ಇರುತ್ತೋ ಅದರಲ್ಲಿ 50% ರಿಪೇರ್ ಚಾರ್ಜಸ್ ಅಂತ ಹೇಳ್ತಾರೆ. ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಕ್ ಪವರ್ 10 ಯೂನಿಟ್ಸ್ ಪವರ್ 100 ರುಪೀಸ್ 70 ಪೈಸೆ ಪರ್ ಯೂನಿಟ್. ಲೂಬ್ರಿಕೇಟಿಂಗ್ ಆಯಿಲ್ 20 ರುಪೀಸ್ 20 ಪರ್ ಡೇ ಆಫ್ 8 ಹವರ್ಸ್ ನೋಡಿ, 8 ಗಂಟೆಗೆ 20 ರೂಪಾಯಿ. ಹಾಗಿದ್ರೆ 1 ಗಂಟೆಗೆ ಎಷ್ಟು? 8 ಗಂಟೆಗೆ 20 ರೂಪಾಯಿ ಆದರೆ 1 ಗಂಟೆಗೆ ಎಷ್ಟು ಅಂತ ನೀವು ಮಾಡಬೇಕಾಗುತ್ತೆ. 20 / 8 ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, 10 ಯೂನಿಟ್ಸ್ ಪರ್ ಹವರು, 1 ಯೂನಿಟ್ 70 ಪೈಸೆ, 10 × 70 ಪೈಸೆ ಮಾಡಿಕೊಂಡ್ರೆ ಆಯಿತು. ಕನ್ಸ್ಯೂಮಬಲ್ ಸ್ಟೋರ್ಸ್ 100 per day of 8 hours, 1 ದಿನಕ್ಕೆ ಅಂದರೆ 1 ದಿನ ಅಂದರೆ 8 ಗಂಟೆ ಅವ್ರ ಪ್ರಕಾರ 100 ರುಪೀಸು, 8 hours ₹100 ಆದರೆ ವಾಟ್ ಅಬೌಟ್ 1 hour? 100 / 8 ಮಾಡ್ಕೊಳ್ಳಿ. ಹಾಗೆ ವೇಜಸ್ ಆಫ್ ಮೆಷಿನ್ ಆಪರೇಟರ್ ₹40 per day of 8 hours ಇದೆ, ಇದನ್ನು ಕೂಡ 40 / 8 ಮಾಡ್ಕೊಳ್ಳಿ. 8 ಗಂಟೆಗೆ 40 ರೂಪಾಯಿ ಆದರೆ 1 hour. ನಾವು ಮೆಷಿನ್ ಹವರ್ ರೇಟ್ ಮಾಡೋದು 1 hour, ಹಾಗಾಗಿ ಸೊ ಲೆಟ್ಸ್ ಮೂವ್ ಆನ್ ಟು ದ ಪ್ರಾಬ್ಲಮ್. ಮೇನ್ ಪ್ರಾಬ್ಲಮ್ಗೆ ಹೋಗೋಕ್ಕೆ ಮುಂಚೆ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಮಕ್ಕಳೇ. ಕಾಂಪ್ಯೂಟೇಷನ್ ಆಫ್ ಮೆಷಿನ್ ಹವರ್ ರೇಟ್ ಡಿಪ್ರಿಸಿಯೇಷನ್, ಮೊದಲಿಗೆ ಕಾಸ್ಟ್ ಪ್ರೈಸ್. ಆ ಕಾಸ್ಟ್ ಪ್ರೈಸ್ಗೆ ನಾವು ಇನ್ಸ್ಟಾಲೇಷನ್ ಚಾರ್ಜಸ್ ಇದ್ದರೆ ಆ್ಯಡ್ ಮಾಡ್ಕೋತೀವಿ. ಇಲ್ಲಿ 10,000 ಇನ್ಸ್ಟಾಲೇಷನ್ ಚಾರ್ಜಸ್ ಇದೆ, ಆ್ಯಡ್ ಮಾಡ್ಕೋಣ. ಸೊ ಟೋಟಲ್ ಪ್ರೈಸ್ 1 lakh ಆಯಿತು. ಲೈಫ್ ಆಫ್ ಸಾ ಮಿಲ್ 10 ಇಯರ್ಸ್ ಅಂತ ಹೇಳ್ತಾರೆ, ನಮಗೆ ಹವರ್ಸಲ್ಲಿ ಬೇಕು. 1 ಇಯರ್ಗೆ 2,000 ಅವರ್ಸ್ ಅಂತ ಹೇಳ್ತಾರೆ, ಸೊ 10 ಇಯರ್ಸಿಗೆ 20,000 ಹವರ್ಸ್ ಆಗ್ತದೆ. ಸೊ 1 lakh rupees / 20,000 hours ಪರ್ ಹವರ್ಗೆ 5 rupees ಆಗ್ತದೆ. ಹಾಂ ನೋಡಿ,
ಡಿಪ್ರಿಸಿಯೇಷನ್ ವ್ಯಾಲ್ಯೂ 1 ಲಕ್ಷ ಇದೆ 20,000 ಗಂಟೆ ಸೊ 1 ಗಂಟೆಗೆ 5 ರೂಪಾಯಿ ಅದೇ ರೀತಿ ರಿಪೇರ್ ಚಾರ್ಜಸ್ಸು 50% ಆಫ್ ದ ಡಿಪ್ರಿಸಿಯೇಷನ್ ಅಂತ ಹೇಳ್ತಾರೆ ನೋಡಿ ಡಿಪ್ರಿಸಿಯೇಷನ್ 1 ಅವರ್ಗೆ 5 ರೂಪಾಯಿ ಇದ್ದರೆ ರಿಪೇರ್ಸ್ ಅದರಲ್ಲಿ 50% ಅಂದರೆ 2.50 ಅದೇ ರೀತಿ ಪವರ್ನ 1 ಅವರಿಗೆ ಕಂಡುಹಿಡಿಬೇಕು ಪವರ್ 1 ಅವರ್ಗೆ 10 ಯೂನಿಟ್ಸ್ ಆಗುತ್ತೆ 1 ಯೂನಿಟ್ 70 ಪೈಸೆ 0.70 ಸೊ 7 ರುಪೀಸ್ ಆಯಿತು 7 ರುಪೀಸ್ ಲೂಬ್ರಿಕೇಟಿಂಗ್ ಆಯಿಲು ಅಷ್ಟೇ 8 ಅವರಿಗೆ 20 ರೂಪಾಯಿ ಆದರೆ 1 ಅವರ್ಗೆ 2.5 ರೂಪಾಯಿ ಆಗುತ್ತೆ 20/8 ಕನ್ಸ್ಯೂಮಬಲ್ ಸ್ಟೋರ್ಸು ಅಷ್ಟೇ 8 ಅವರ್ಗೆ 40 ರುಪೀಸ್ ಆದರೆ 1 ಅವರ್ಗೆ 5 ರುಪೀಸ್ ಆಗ್ತದೆ ಟೇಕ್ ಟೋಟಲ್ ಆಫ್ ದೀಸ್ ಸೊ 22 ರುಪೀಸ್ ಈಸ್ ದ ಮೆಷಿನ್ ಹವರ್ ರೇಟ್ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಸೆಷನ್ ಮಕ್ಕಳೇ ನಿಮಗೆ ಇದೆಲ್ಲ ಅರ್ಥ ಆಗಿದೆ ಮೆಷಿನ್ ಹವರ್ ರೇಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಚೆನ್ನಾಗಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ಸೆಷನಲ್ಲಿ ಬೇರೆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣಂತೆ ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್